ಮಂಡ್ಯದಲ್ಲಿ ಸುಮಲತಾ ಪರ ಇವತ್ತು ಜೋಡೆತ್ತುಗಳು ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ಹಳ್ಳಿಗಳಲ್ಲಿ ಮತ ಪ್ರಚಾರವನ್ನ ಮಾಡಿದಂತಹ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್, ಮೊದಲನೇದಾಗಿ ಸುಮಲತಾ ಅವರ ನಂಬರ್ 21ನೇ ಕ್ರಮ ಸಂಖ್ಯೆ ಇರುತ್ತೆ. ರಣಕಹಳೆ 20 ಕ್ರಮ ಸಂಖ್ಯೆ ಇದ್ದು ರೈತ ಕಹಳೆಯನ್ನ ಊತ್ತಾ ಇರುವಂತಹ ಚಿಹ್ನೆಗೆ ಮತವನ್ನ ಕೊಡಿ ಅಂತ ಹೇಳಿ ಮೂವರು ಕೂಡ ಇವತ್ತು ಪುನರುಚ್ಚಾರ ಮಾಡುವಂತಹ ಒಂದು ದೃಶ್ಯಗಳನ್ನು ನಾವು ಗಮನಿಸಿದ್ವಿ. ಮಂಡ್ಯದಲ್ಲಾಗಿರ್ಬೋದು, ಮದ್ದೂರಲ್ಲಾಗಿರ್ಬೋದು, ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲೂ ಕೂಡ ಇವತ್ತು ಇದನ್ನೇ ಹೇಳ್ತಾ ಇದ್ರು. ಪ್ರತಿ ಬಾರಿ ಮತದಾರರು ಗೊಂದಲ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದೇ ಕಾರಣಕ್ಕಾಗಿ ಕ್ರಮ ಸಂಖ್ಯೆ 20 ರೈತ ಕಹಳೆಯನ್ನ ಊತ್ತಾ ಇರುವಂತಹ ಚಿಹ್ನೆಗೆ ಮತವನ್ನ ನೀಡಿ ಅಂತ ಹೇಳಿ ಇವತ್ತು ಮತ ಪ್ರಚಾರವನ್ನ ಮಾಡ್ತಾ ಇದ್ರು. ಭರ್ಜರಿಯಾಗಿ ಇವತ್ತು ನಟ ದರ್ಶನ್ ಹಾಗೆಯೇ ನಟ ಯಶ್ ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಹಾಗೆಯೇ ಸುಮಲತಾ ಕೂಡ ಇವತ್ತು ಮತ ಪ್ರಚಾರವನ್ನ ಕಂಟಿನ್ಯೂ ಮಾಡಿದ್ದಾರೆ ಮದ್ದೂರು ಕ್ಷೇತ್ರದಲ್ಲಿ. ನಿಮ್ಮ ಮಂಡ್ಯದ ಸೊಸೆ ಅಂಬರೀಷ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ, ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಷ್ ಅಣ್ಣ ಅಂತ ಬರ್ಲೇಬೇಕು. ಅದು ಆ ವ್ಯಕ್ತಿ ಬೆಳೆಸ್ಕೊಂಡಂತ ಪ್ರೀತಿ, ಯಾವಾಗ ಹೋದ್ರು ಮಂಡ್ಯ ಮಂಡ್ಯ ಮಂಡ್ಯ, ಎಲ್ಲಿ ಬೇಕಾದ್ರೂ ಬದುಕು ಫಾರಿನ್ಗೆ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಸಾಕಷ್ಟು ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ ಅವತ್ತು ಅವ್ರ ಸಾಯ ಹಿಂದಿನ ದಿನ ಕೂಡ. ಆ ಒಂದು ಘಟನೆ ನೋಡಿ, ಆ ಬಸ್ ಆಕ್ಸಿಡೆಂಟ್ ಆಗಿದ್ದು ನೋಡಿ, ಅವ್ರು ಎಷ್ಟು ನೊಂದ್ಕೊಂಡು ಹೆಂಗ್ ಕುಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಬಹಳ ಪ್ರೀತಿ ಇಟ್ಕೊಂಡಿದ್ರು, ಅದು ನಾಟಕದ ಪ್ರೀತಿ ಅಲ್ಲ. ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ ಜನಕ್ಕೆ ಎಷ್ಟು ಪ್ರೀತಿನೋ, ಮಂಡ್ಯ ಜನ ಅಂದ್ರೆ ಅಂಬರೀಷ್ ಅಣ್ಣನ್ಗೂ ಅಷ್ಟೇ ಪ್ರೀತಿ. ನಿಮ್ಮ ಪತ್ನಿ, ನಿಮ್ಮೂರಿನ ಸೊಸೆ ಎಲೆಕ್ಷನ್ ನಿಂತಿದ್ದಾರೆ. ಸಚಿವರು ಹೇಳ್ತಾ ಇದ್ರು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ. ಅದೆಲ್ಲ ರಾಜಕೀಯ ಅಂದಾಗ ಮಾತಾಡ್ತಾರೆ, ನಾನಂತೂ ನಿಜ ಹೇಳ್ತೀನಿ ಕೇಳಿ, ಜನ ಏನ್ ನನಗ್ ಗೊತ್ತು. ಇಲ್ಲಿರೋ ಹೆಣ್ಮಕ್ಳು ಅಷ್ಟು ಜನ ನಿಂತಿದ್ದಾರೆ, ಒಂದೇ ಒಂದ್ ಹೇಳ್ತೀನಿ, ಅವ್ರ ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಿರ್ತಾರೆ. ಹುಟ್ಟದ ಮನೆಯಲ್ಲೂ ಅವರೆಲ್ಲ ಕೆಲಸ ಮಾಡಿ ಸೇವೆ ಮಾಡಿ ಆ ಮನೆಗೋಸ್ಕರ ಬದುಕಿ ಕಡೆಗೆ ಎಲ್ಲಿಗೆ ಮದುವೆ ಮಾಡ್ಕೊಡ್ತಾರೋ ಅಲ್ಲೂ ಆ ಮನೆ ಗೌರವ ತರಬೇಕು, ಆ ರೀತಿ ಬದುಕ್ತಾರೆ. ಪ್ಲಸ್ ಆ ಮನೇಲಿ ಆ ಗಂಡ ಏನಾಗಿರ್ತಾನೆ ಅಥವಾ ಅವ್ರ ಕುಟುಂಬ ಅವರ ಇದಕ್ಕೋಸ್ಕರ ದುಡಿತಾರೆ, ಎಲ್ಲಾ ಮಾಡ್ತಾರೆ, ಮಕ್ಕಳನ್ನ ಇರ್ತಾರೆ. ಅಷ್ಟೆಲ್ಲಾ ಮಾಡಿದವ್ರಿಗೆ ಇವತ್ತು ಆ ಒಂದು ವ್ಯಕ್ತಿ ಇಲ್ಲ ಅಂತ, ಇಲ್ಲಿಗೆ ಸೇರಿದವರೇ ಅಲ್ಲ ಇಲ್ಲಿಯವರೇ ಅಲ್ಲ ಅಂದ್ಬಿಟ್ರೆ ನ್ಯಾಯನ ಅದು. ಅಲ್ಲಿಗೆ ಹೆಣ್ಮಕ್ಳು ಜೀವನಕ್ಕೆ ಅಲ್ಲಿ ಎತ್ತವ್ರ ಕಡೆ ಹೋದ್ರೆ ನಾವು ಮದುವೆ ಮಾಡಿ ಕಳಿಸ್ಬಿಟ್ಟಿದೀವಿ ಅಲ್ಲಿಗೆ ಸೇರಿದವರು ಅಂತಾರೆ, ಇಲ್ಲಿ ಬಂದ್ರೆ ಎಲ್ಲಿಂದ.